ಮಕ್ಕಳಿಗೆ ಪೌಷ್ಟಿಕಾಂಶ ಹೆಚ್ಚಿರುವ ಆಹಾರ ಮನೆಯಲ್ಲೇ ತಯಾರಿಸೋದು ಅದು ಯಾವ ರೀತಿಯಾಗಿ ನಾವು ಮನೆಯಲ್ಲೇ ತಯಾರಿಸ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಶೇಂಗಾ ಹೆಸರುಕಾಳು ಮಡಿಕೆ ಕಾಳು ಅಲಸಂದಿ ಕಾಳು ಕಡಲೆಕಾಳು ಇವೆಲ್ಲ ಕಾಳುಗಳನ್ನು ನಾನು ಒಟ್ಟಿಗೆ ಒಂದು ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಅದನ್ನು ಬೆಳಗ್ಗೆ ನೆನೆಸಿಟ್ರೆ ರಾತ್ರಿನ ಈ ರೀತಿಯಾಗಿ ಆರಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಆರಕ್ಕೆ ಬಿಟ್ಟರೆ ಸಾಕಾಗುತ್ತೆ ಬಹಳ ಒಣ ಬಟ್ಟೆಯಲ್ಲಿ ಅರ್ಧ ಗಂಟೆ ನಂತರ ಇದನ್ನು ಒಣಗಿದ್ದ ಅದೇ ಬಟ್ಟೆಯಲ್ಲೇ ಕಟ್ಟಿಡಿ ಗಟ್ಟಿಯಾಗಿ ಅದನ್ನು ಗಾಳಿ ಆಡದೇ ಇರೋ ಥರ ಟೈಟಾಗಿ ಕಟ್ಟಿಡಿ ಒಂದು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಒಟ್ಟು ಕಾಟನ್ ಬಟ್ಟೆನೇ ತೊಗೊಳ್ಬೇಕು ಅಂದರೆ ಮೊಳಕ್ಕೆ ಚೆನ್ನಾಗಿ ಬರುತ್ತೆ ಇದನ್ನು ಬೆಳಗ್ಗೆ ನೆನೆಸಿಟ್ರೆ ರಾತ್ರಿನೇ ಕಟ್ಟಿಟ್ಟೋದ್ರಿಂದ ಬೆಳಗ್ಗೆ ನೀವು ಒಣಾಕೋಕ್ಕೆ ಅನುಕೂಲ ಆಗಲಿ ಅಂತ ಇದರ ನಂತರ ಗಾಳಿ ಆಡದೇ ಇರುವಂತಹ ಡಬ್ಬಿ ತೊಗೊಂಡ್ಬಿಟ್ಟು ಅದರಲ್ಲಿ ಇದನ್ನು ಹಾಕಿಡಿ ಗಾಳಿ ಆಡದೇ ಇರಬೇಕು ಅಂದರೆ ಚೆನ್ನಾಗಿ ಮೊಳಕೆ ಬರುತ್ತೆ ನೋಡಿ ಇವಾಗ ಬಾಕ್ಸನ್ನು ಚೆನ್ನಾಗಿರೋದು ಕ್ಯಾಪು ಚೂರು ಗಾಳಿ ಆಡದೇ ಇರುವಂಥ ಬಾಕ್ಸ್ ತೊಗೊಂಡಿದ್ದೀನಿ ನಂತರ ಇದನ್ನು ಒಂದು ರಾತ್ರಿ ಇಟ್ಟರೆ ಸಾಕು 8-10 ಅವರ್ ಇದ್ದರೆ ಸಾಕು ಈ ರೀತಿ ಮೊಳಕೆ ಬಂದ ಮೇಲೆ 3-4 ದಿನಗಳ ಕಾಲ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ನೋಡಿ ಬಿಸಿಲಿಗೆ ಒಣಗಿಸಿದ ನಂತರ ಈ ರೀತಿ ಅನಿಸುತ್ತೆ ಆನಂತರ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ತೊಗೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಅದರ ಬಿಸಿ ಆದಮೇಲೆ ಈ ಎಲ್ಲ ಕಾಳುಗಳನ್ನು ಏನು ಒಣಗಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಬಿಸಿ ಮಾಡ್ಕೊಳ್ಳಿ ಬರೀ ಬಿಸಿ ಆದರೆ ಸಾಕಾಗುತ್ತೆ ಯಾಕಂದರೆ ಬೇಗ ಪೌಡ್ರ್ ಆಗುತ್ತೆ ತುಂಬ ಬಿಸಿ ಮಾಡೋಕ್ಕೆ ಹೋಗಿ ಹೊತ್ತಿಸ್ಬೇಡಿ ಸಣ್ಣ ಉರಿಯಲ್ಲೇ ಇದನ್ನು ಬಿಸಿ ಮಾಡ್ಕೊಳ್ಳಿ ನಂತರ ಮಿಕ್ಸರ್ ಜಾರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಪೌಡ್ರ್ ಆಗುತ್ತೆ ಬರೀ ಬಿಸಿ ಆದರೆ ಸಾಕಾಗುತ್ತೆ ಇದು ಮಿಕ್ಸರ್ನಲ್ಲಿ ಚೆನ್ನಾಗಿ ಪೌಡ್ರ್ ಆದರೆ ಅದನ್ನು ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಜಸ್ಟ್ ನೀವು ಮಾಡೋ ಗಂಜಿಯಲ್ಲಿ ಅಂದರೆ ರಾಗಿ ಗಂಜಿ ಆಗಿರ್ಬೋದು ಅಕ್ಕಿ ಗಂಜಿಯಲ್ಲಿ ಆಗಿರ್ಬೋದು ಇದನ್ನು ಮಿನಿಮಮ್ ಅಂದರೂ 1/2 ಸ್ಪೂನಿಂದ 1 ಸ್ಪೂನ್ವರೆಗೂ ಹಾಕಿಬಿಟ್ಟು ಮಕ್ಕಳಿಗೆ ಗಂಜಿ ಅಲ್ಲೇ ಕಾಯಿಸಿಬಿಟ್ಟು ತಿನ್ನಿಸೋದ್ರಿಂದ ಆವಾಗ ಚೆನ್ನಾಗಿ ಮಕ್ಕಳು ಹೆಲ್ದಿಯಾಗಿರುತ್ತೆ ಪೌಷ್ಟಿಕಾಂಶಗಳಿಗೂ ಸಿಗುತ್ತವೆ ಮಕ್ಕಳಿಗೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಇದನ್ನು ನೀವು ಕೂಡ ಮನೆಯಲ್ಲೇ ಮಾಡಿ ಮಕ್ಕಳ ಪೌಷ್ಟಿಕ ಆಹಾರ ನಂತರ ಇದನ್ನು 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹಾಕೋದು ಒಳ್ಳೆಯದು ಥ್ಯಾಂಕ್ ಯು ಫ್ರೆಂಡ್ಸ್